ಕರ್ನಾಟಕ ರಾಜ್ಯ ಎನ್ಎಲ್ ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ಸಂಗೀತಾ ಕುಂಬಾರ್ ವಿಜಯಪುರ ಜಿಲ್ಲಾ ಘಟಕದಿಂದ ಒಂದು ಕರ್ನಾಟಕ ರಾಜ್ಯ ಏನಾಯಿತು ಹೋರಾಟಕ್ಕೆ ನಾವು ಕರೆ ಕೊಟ್ಟಿದ್ದಾಗಿದೆ. ಮುಷ್ಕರಕ್ಕೆ ದಿನಾಂಕ 4/3/2022 ಎಲ್ಲ ಜಿಲ್ಲೆಯಿಂದ ಶಾಲೆ ಕಾಲೇಜುಗಳನ್ನು ಬಂದ್ ಮಾಡಿ ನಮ್ಮ ಏನೈತೆ ನ್ಯಾಯಯುತವಾದಂಥ ಬೇಡಿಕೆಗಳು, ಒಂದು ಕಾಲ್ಪನಿಕ ವೇತನ ಆಗಿರ್ಬೋದು ಮತ್ತು ಮಕ್ಕಳ ಸಂಖ್ಯೆ ಆಗಿರ್ಬೋದು ಹಾಗೂ ಏನೈತೆ ನೂತನ ಪಿಂಚಣಿ ಆಗಿರ್ಬೋದು ಹಳೆ ಪಿಂಚಣಿ ಆಗಿರ್ಬೋದು ಇತರೆ ಬೇಡಿಕೆಗಳನ್ನು ನ್ಯಾಯಯುತವಾದಂಥ ಬೇಡಿಕೆಗಳನ್ನು ನಾವು ಸರ್ಕಾರದ ಮಟ್ಟದಲ್ಲಿ ಈಡೇರಿಸಿಕೊಳ್ಳಲು ಒಂದು ಎಲ್ಲ ಪ್ರಾಥಮಿಕ ಪ್ರೌಢ ಹಾಗೂ ಕಾಲೇಜುಗಳನ್ನು ಸಂಪೂರ್ಣವಾಗಿ ಬಂದ್ ಮಾಡಿ ನಾವು ಬೆಂಗಳೂರಿನಲ್ಲಿ ಮುಷ್ಕರಕ್ಕೆ ಎಲ್ಲ ಶಿಕ್ಷಕರು ಪಾಲ್ಗೊಳ್ತಾ ಇದ್ದೀವಿ. ಆ ಒಂದು ಏನು ರಜಾ ದಿನವನ್ನು ಮುಂದಿನ ಒಂದು ರವಿವಾರ ದಿನದಂದು ನಾವು ಪೂರೈಸಿ ಮಕ್ಕಳಿಗೂ ಕೂಡ ಯಾವುದೋ ತೊಂದರೆ ಆದಂಥ ನೋಡಿಕೊಳ್ಳುವಂಥ ಜವಾಬ್ದಾರಿ ನಾವು ಸಂಘಟನೆಯಿಂದ ಹಾಗೂ ಶಿಕ್ಷಕರು ಎಲ್ಲರೂ ಮಾಡಿದ್ದಾಗಿದೆ. ಒಟ್ಟಿನಲ್ಲಿ ಈ ಏನು ವಿಜಯಪುರ ಜಿಲ್ಲೆಯ ಎಲ್ಲ ತಾಲೂಕಿನಿಂದ ಅಧ್ಯಕ್ಷರು ಕಾರ್ಯದರ್ಶಿಗಳು ಹಾಗೂ ಪದಾಧಿಕಾರಿಗಳನ್ನು ಒಳಗೊಂಡಂಥ ಎಲ್ಲ ಶಿಕ್ಷಕರು ಈ ಮುಷ್ಕರದಲ್ಲಿ ಭಾಗವಹಿಸಿ ನಮ್ಮ ನ್ಯಾಯಯುತವಾದಂಥ ಬೇಡಿಕೆಗಳನ್ನು ಈಡೇರಿಸಿಕೊಳ್ಳೋಕ್ಕೆ ಎಲ್ಲ ಸತತ ಏನು ಪ್ರಯತ್ನವನ್ನು ಮಾಡ್ತೀವಿ ಅಂತ ತಕ್ಷಣ ಹೇಳಿ ತಮ್ಮ ಮಾಧ್ಯಮದ ಮುಖಾಂತರ ನಾನು ಏನೈತೆ ಆಗ್ರಹ ಮಾಡ್ತೇನೆ ಸರ್ಕಾರಕ್ಕೆ. ನಾನು ಏನೈತೆ ಗಿರೀಶ್ ಬಿರಾದರ್ ಅಂತ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ. ರಾಜ್ಯ ಅನುದಾನಿತ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ನಗರ ವಲಯ ವಿಜಯಪುರ. ನಾವು 4/3/2022 ಒಂದು ವಿಧಾನಸೌಧ ಚಲೋ ಮುಷ್ಕರವನ್ನು ಕೈಗೊಂಡಿದ್ದು ಆ ನಿಟ್ಟಿನಲ್ಲಿ ನಮ್ಮ ವಿಜಯಪುರ ನಗರ ವಲಯದ ಎಲ್ಲ ಅನುದಾನಿತ ಶಿಕ್ಷಕರು ಹಾಗೂ ಶಿಕ್ಷಕರು ಹಾಗೂ ನಮ್ಮ ಜೊತೆಯಲ್ಲಿ ನಿವೃತ್ತ ಶಿಕ್ಷಕರು ಕೂಡ ಬರ್ತಾಯಿದ್ದಾರೆ. ಅಷ್ಟೇ ಅಲ್ಲದೆ ಹಲವಾರು ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರು ಹಾಗೂ ಆಡಳಿತದ ಮಂಡಳಿಗಳು ಕೂಡ ನಮ್ಮ ಒಂದು ಹೋರಾಟಕ್ಕೆ ಬೆಂಬಲ ಸೂಚಿದ್ದು ಆ ನಿಟ್ಟಿನಲ್ಲಿ ಶಾಲಾ ಕಾಲೇಜುಗಳನ್ನು ಬಂದ್ ಮಾಡಿ ನಾವು ಶುಕ್ರವಾರ ಮತ್ತು ಶನಿವಾರದಂದು 2 ದಿನಗಳ ಕಾಲ ನಿರಂತರವಾಗಿ ಹೋರಾಟದಲ್ಲಿ ಪಾಲ್ಗೊಂಡು ತದನಂತರವಾಗಿ ಮುಂದಿನ ರಜಾ ದಿನದಲ್ಲಿ ನಮ್ಮ ಶಾಲಾ ಅವಧಿಯನ್ನು ಡೇಟ್ ಯಾವಾಗ ಸರ್? 4/3 ಶಾಲಾ ಅವಧಿಯನ್ನು ಪೂರ್ಣಗೊಳಿಸುತ್ತೇವೆ. ನಾವು ಹಲವಾರು ಬಾರಿ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ರೂ ಕೂಡ ಸರ್ಕಾರ ನಮ್ಮ ಒಂದು ನಮ್ಮ ಮೇಲೆ ನ್ಯಾಯಯುತ ಬೇಡಿಕೆಗಳನ್ನು ಈಡೇರಿಸ್ತಾ ಇಲ್ಲ. ಆ ನಿಟ್ಟಿನಲ್ಲಿ ನಮ್ಮ ಜೊತೆಯಲ್ಲಿ ಹಲವಾರು ಒಂದು ಈ ನಾಡಿನ ಪೂಜ್ಯರಾಗಿರುವಂಥ ಹಲವಾರು ಮಠಾಧೀಶರು ಹಾಗೂ ಪಕ್ಷಾತೀತವಾಗಿ ಎಲ್ಲ MLCಗಳು ಶಾಸಕರು ಕೂಡ ನಮ್ಮ ಜೊತೆ ನಮ್ಮ ಒಂದು ಹೋರಾಟಕ್ಕೆ ಬೆಂಬಲ ಸೂಚಿಸಿದ್ದು ಆ ನಿಟ್ಟಿನಲ್ಲಿ ನಾವು ಈ ಬೆಂಗಳೂರಿನ ಒಂದು ರೈಲು ನಿಲ್ದಾಣದಿಂದ ನಾವು ಫ್ರೀಡಮ್ ಪಾರ್ಕ್ವರೆಗೂ ಒಂದು ಪಾದಯಾತ್ರೆ ಮೂಲಕವಾಗಿ ಹೋರಾಟಕ್ಕೆ ಹೋಗ್ತಾಯಿದ್ದು ಆ ನಿಟ್ಟಿನಲ್ಲಿ ವಿಜಯಪುರದ ನಗರ ವಲಯದ ಎಲ್ಲ ಶಿಕ್ಷಕಿಯರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಒಂದು ನ್ಯಾಯಯುತ ಒಂದು ಹೋರಾಟಕ್ಕೆ ಜಯ ಸಿಗಲಿ ಅಂತ ಆಶಿಸುತ್ತಾ ನಮ್ಮ ನ್ಯಾಯಯುತ ಬೇಡಿಕೆಗಳು ಈಡೇರಲಿ ಎನ್ನುತ್ತಾ ಅಷ್ಟೇ ಅಲ್ಲದೆ ಒಂದು ಹೋರಾಟಕ್ಕೆ ಈ ಹೋರಾಟ ಮಾಡು ಇಲ್ಲವೇ ಮಡಿ ಅನ್ನುವಂಥ ಹೋರಾಟವಾಗಿದ್ದು ನ್ಯಾಯಯುತ ಬೇಡಿಕೆಗಳು ಈಡೇರಲಿ ಆ ನಿಟ್ಟಿನಲ್ಲಿ ನಮ್ಮ ನಗರ ವಲಯದ ಹೆಚ್ಚಿನ ಶಿಕ್ಷಕರು ಆಗಮಿಸಿಕೊಂಡು ಈ ಮಾಧ್ಯಮ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ನನ್ನ ಹೆಸರು ಶಿವಾನಂದ ಹರಿಕುರ್ಮಾ, ವಿಜಯಪುರ ನಗರ ವಲಯದ ತಾಲೂಕು ಅಧ್ಯಕ್ಷ. ಮಾಡುವಿಲ್ಲವೇ ಮಡಿ ಅನ್ನುವಂತಹ ಒಂದು ಅವಕಾಶವನ್ನು ಇಟ್ಟುಕೊಂಡು ನಾವು ಬೆಂಗಳೂರಿಗೆ ಹೋಗ್ತಾ ಇದ್ದೇವೆ. ಬೆಂಗಳೂರು ಚಲೋ ಅನ್ನುವಂಥ ಕಾರ್ಯಕ್ರಮದಲ್ಲಿ ಈ ಒಂದು ಹೋರಾಟದಲ್ಲಿ ನಾವು ನಮ್ಮ ಹಳೆ ಒಂದು ಪಿಂಚಣಿಯನ್ನೇ ಜಾರಿಗೊಳಿಸ್ರಿ. ಶಿಕ್ಷಕರು ಕೋವಿಡ್ನಿಂದಾಗಿ ಭಾಳಷ್ಟು ಸಮಸ್ಯೆಯನ್ನು ಎದುರಿಸ್ಯಾರ. ಅದಕ್ಕೆ ಅನುದಾನಿತ ಶಾಲಾ ಶಿಕ್ಷಕರಿಗೂ ಕೂಡ ಜ್ಯೋತಿ ಸಂಜೀವಿನಿಯನ್ನು ಕೊಡಲೇಬೇಕು. ಎಲ್ಲ ಅಂಶಗಳನ್ನು ಇಟ್ಟುಕೊಂಡು ನಮ್ಮನ್ನು ಬಿಜಾಪುರ ಜಿಲ್ಲೆಯಿಂದ ಸಾಕಷ್ಟು ಪ್ರಮಾಣದ ಶಿಕ್ಷಕರು, ಶಿಕ್ಷಕಿಯರು, ನಿವೃತ್ತ ಶಿಕ್ಷಕರು ಎಲ್ಲರೂ ಕೂಡ ಈ ಒಂದು ಹೋರಾಟದಲ್ಲಿ ಭಾಗವಹಿಸ್ರಿ ಅಂಥೇಳಿ ನಾವು ಈ ಒಂದು ಮಾಧ್ಯಮದ ಮೂಲಕ ನಾವು ವಿನಂತಿಸಿಕೊಳ್ತಾ ಇದ್ದೇವೆ. ನಾನು ಆನಂದ್ ಕುಲಕರ್ಣಿ, ಉಪಾಧ್ಯಕ್ಷರು, ತಾಲೂಕಾ ಅನುದಾನಿತ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ವಿಜಯಪುರ. ವಿಜಯಪುರ ಜಿಲ್ಲಾ ಅನುದಾನಿತ ನೌಕರ ಸಂಘದ ವತಿಯಿಂದ ನಾವು ಎಲ್ಲರೂ ಒಗ್ಗಟ್ಟಿನಿಂದ ಬೆಂಗಳೂರಿಗೆ ದಿನಾಂಕ 4/3/2022 ಪ್ರತಿಭಟನೆ ರ್ಯಾಲಿಯನ್ನು ಹಮ್ಮಿಕೊಂಡಿದ್ದೀವಿ. ಅದಕ್ಕೆ ಎಲ್ಲರೂ ನಮ್ಮ ಜಿಲ್ಲೆಯ 7 ತಾಲೂಕಿನಿಂದ ಎಲ್ಲರೂ ಆಗಮಿಸಬೇಕಾಗಿ ತಮ್ಮಲ್ಲಿ ಕೋರಿಕೆಯನ್ನು ಹೇಳ್ಕೊತೀನಿ. ನಾನು ವಿಜಯಕುಮಾರ್ ಅಪ್ಪಾರಿ, ಜಿಲ್ಲಾ ಸಂಘಟನಾ ಕಾರ್ಯದರ್ಶಿಯಾಗಿ ತಮ್ಮಲ್ಲಿ ಮತ್ತೊಮ್ಮೆ ಕೇಳ್ಕೊಳ್ತೀನಿ.